ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರ್ತಾ ಇರುವಂಥ ಹಲವಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತಾ ಇದ್ದೇವೆ. ಯಾಕಂದರೆ ಬಹಳ ಜನರಿಗೆ ಇದರಿಂದ ಉಪಯೋಗ ಆಗುತ್ತೆ. ಬಹಳ ಒಳ್ಳೆಯ ಪ್ರಶ್ನೆ ಅಂತ ಅನಿಸಿದ್ದು, ಎಲ್ಲರಿಗೂ ಉಪಯುಕ್ತ ಅಂತ ಅನಿಸಿರೋದು. ಪ್ರಶ್ನೆ ಹೀಗಿದೆ: ಪ್ರಾವಿಡೆಂಟ್ ಫಂಡ್ನಲ್ಲಿರುವ ಹಣ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಗೆ ಹೂಡಬಹುದೇ? ಅದಕ್ಕಿಂತ ಮುಂಚಿತವಾಗಿ ಬೇರೆ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ: ಬಿಫೋರ್ ತುಂಬಾ ಲಾಸ್ ಮಾಡಿಕೊಂಡಿದ್ದೆ, ನಿಮ್ಮ ಕೋರ್ಸ್ ತಗೊಂಡ ಮೇಲೆ 80,000 ಪ್ರಾಫಿಟ್ ಮಾಡಿದ್ದೇನೆ. ಶಾರ್ಟ್ ಟರ್ಮ್ನಲ್ಲಿ 4 ಲಕ್ಷ ಇನ್ವೆಸ್ಟ್ಮೆಂಟ್. ತುಂಬಾ ಥ್ಯಾಂಕ್ ಯು. ನಾನು 30 ವರ್ಷ ಲಾಂಗ್ ಟರ್ಮ್ ಪ್ಲಾನ್ ಇದೆ, ಶಾರ್ಟ್ ಟರ್ಮು ಮಾಡ್ತೇನೆ. ನಿಮ್ಮ ಪ್ರಶ್ನೆಯಿಂದ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಉತ್ತರ ಕೊಡ್ತಾ ಇದ್ದೇವೆ. ಬಹಳ ಸಂತೋಷ ಆಯಿತು, ನೀವು ಪ್ರಾಫಿಟ್ ಮಾಡಿದ್ದೀರಿ ನಮ್ಮ ಕಾರ್ಯಾಗಾರ ತಗೊಂಡ ಮೇಲೆ ಅಂತ. ಆದ್ದರಿಂದ ನಾವು ಹೇಳಿದಾಗೇನೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಕಲ್ತ್ಕೊಂಡು ನಿಮ್ಮ ಹಣವನ್ನು ಕಂಟಿನ್ಯೂ ಆಗಿ ಹಾಕ್ತಾ ಇರಿ. ಲಾಂಗ್ ಟರ್ಮ್ ಮಾಡೋದು ಅತಿ ಪ್ರಾಮುಖ್ಯ. ಶಾರ್ಟ್ ಟರ್ಮ್ ಅನ್ನು ಮಾಡಿದ್ರು ಪರವಾಗಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಎರಡನೆಯ ಪ್ರಶ್ನೆ: ನಾನೊಬ್ಬ ರೈತ, ನಾನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದೇ? ಹೇಗೆ ಮಾಡುವುದು? ನೀವು ರೈತರಾಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಥವಾ ಸರ್ಕಾರಿ ಉದ್ಯೋಗಿ ಆಗಿರಲಿ, ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲಿಯವರೆಗೆ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇದೆ, ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಅಲ್ಲಿಯವರೆಗೆ ಸಾಧ್ಯ. ಆದರೆ ಸ್ವಲ್ಪ ಪರಿಣಿತಿಯನ್ನು ಪಡೆದಿರಬೇಕು. ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಸತತವಾಗಿ ವೀಕ್ಷಣೆ ಮಾಡಬೇಕು, ಒಳ್ಳೆಯ ನಾಲೆಜನ್ನು ಪಡ್ಕೊಳ್ಬೇಕಾಗುತ್ತೆ. ಈಗ ಮೂರನೆಯ ಪ್ರಶ್ನೆ, ಆಗಲೇ ಹೇಳಿದಾಗೆ ಪ್ರಾವಿಡೆಂಟ್ ಫಂಡಿನ ಬಗ್ಗೆ. ಸರ್, ಪ್ರಾವಿಡೆಂಟ್ ಫಂಡ್ನಲ್ಲಿ ಇರೋ ಅಮೌಂಟ್ ವಿಡ್ರಾ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೇನೆ. ಇದರ ಬಗ್ಗೆ ನಿಮ್ಮ ಸಜೆಷನ್ ಏನು ಸರ್? ನಾನು ನಿಮ್ಮ ವರ್ಕ್ಶಾಪ್ ಗ್ರ್ಯಾಜುಯೇಟ್. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಮೊದಲನೇದು ಅಭಿನಂದನೆಗಳು, ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀರಿ ಅಂದರೆ ನಿಮಗೆ ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತಾಯಿತು. ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಮಾತ್ರ ಕೊಳ್ಳಬೇಕು, ಅದನ್ನು ಮಾನಿಟರ್ ಮಾಡ್ತೇನೆ ಅಂತಂದರೆ ಆವಾಗ ನೀವು ಪ್ರಾವಿಡೆಂಟ್ ಫಂಡ್ನಲ್ಲಿರುವ ದುಡ್ಡನ್ನು ವಿಡ್ರಾ ಮಾಡಿಕೊಂಡು ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಅಷ್ಟೇ ಉದ್ದವಾಗಿ, ಪ್ರಾವಿಡೆಂಟ್ ಫಂಡ್ ಅಂದರೆ ನೀವು ಸಾಮಾನ್ಯವಾಗಿ ಅದನ್ನು ತೆಗೆಯೋದು 60 ವರ್ಷಕ್ಕೆ, ಇಲ್ಲಿ ಕೂಡ 60 ವರ್ಷದವರೆಗೆ ನಾನು ಮುಟ್ಟಲ್ಲ ಅಂತಂದರೆ ಒಳ್ಳೆಯ ಹಣವನ್ನು, ಒಳ್ಳೆಯ ಮೊತ್ತವನ್ನು ನಿರೀಕ್ಷೆ ಮಾಡಬಹುದು. ನಿಮಗೆ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಬರುತ್ತೆ ಅಂತಂದರೆ ಇದು ಸರಿ. ಆದರೆ ನೀವೇನಾದರೂ ನಮ್ಮ ಕಾರ್ಯಾಗಾರ ತಗೊಳ್ಳದೇ ಇದ್ದು ಈ ಪ್ರಶ್ನೆಗೆ ಉತ್ತರವನ್ನು ಕೇಳ್ತಾ ಇದ್ರೆ ನಮ್ಮ ಸಲಹೆ, ನೀವು ದಯವಿಟ್ಟು ಹುಷಾರಾಗಿರಬೇಕು. ಯಾಕಂದರೆ ಪ್ರಾವಿಡೆಂಟ್ ಫಂಡ್ನಲ್ಲಿರುವ ಹಣವನ್ನು ಯಾವ ಕಾರಣಕ್ಕೂ ಮುಟ್ಟಬಾರದು. ಅದು ಭವಿಷ್ಯ ನಿಧಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ನಿಮ್ಮ 60 ವರ್ಷದ ಮೇಲೆ ಬೇಕಾದಂತಹ ಒಂದು ನಿಧಿ. ಆದ್ದರಿಂದ ಕಾರ್ಯಾಗಾರ ತಗೊಳ್ಳದೇ ಇದ್ದವರಿಗೆ ನಾನು ಹೇಳಿದ ಹಾಗೆ ಉತ್ತಮವಾದ ಷೇರುಗಳಲ್ಲಿ ಹಾಕಿ ಅಂತ ಮುಕ್ತವಾಗಿ ಹೇಳಲಿಕ್ಕಾಗಲ್ಲ. ನಮ್ಮ ಸಲಹೆ, ನೀವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ತಗೊಂಡಿದ್ರೆ ಅದು ಸರಿಯಾದಂಥ ನಿರ್ಧಾರ. ಮುಂದಿನ ಪ್ರಶ್ನೆ ಡಿಮ್ಯಾಟ್ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ನನ್ನ ಹತ್ರ 3 ಡಿಮ್ಯಾಟ್ ಅಕೌಂಟ್ ಇದೆ, 2 ನನ್ನ ಹೆಸರಲ್ಲಿ, 1 ನನ್ನ ಪತ್ನಿ ಹೆಸರಿನಲ್ಲಿ. 1 ಅಕೌಂಟಲ್ಲಿ ನಾನು ಲಂಪ್ಸಮ್ ಅಮೌಂಟ್ ಹಾಕ್ತಾ ಇದ್ದೇನೆ, ಇನ್ನೊಂದರಲ್ಲಿ SEP ಮಾಡ್ತಾ ಇದ್ದೇನೆ, ಮತ್ತೊಂದನ್ನು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಬಳಸ್ಕೊತಾ ಇದ್ದೇನೆ, ಇದು ಸರಿಯಾ? ನಿಮ್ಮ ಐಡಿಯಾ ಬಹಳ ಚೆನ್ನಾಗಿದೆ. ಆದರೆ SEP ಮತ್ತು ಲಂಪ್ಸಮ್ನ ನೀವು ಒಂದೇ ಅಕೌಂಟಲ್ಲಿ ಕ್ಲಬ್ ಮಾಡ್ಬೋದು, ಅದಕ್ಕೋಸ್ಕರ 2 ಮಾಡುವಂಥ ಅಗತ್ಯತೆ ಇಲ್ಲ. ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ನ ಸಪ್ರೇಟ್ ಮಾಡುವಂಥ ಅಗತ್ಯತೆ ಇಲ್ಲ. ಆದರೆ ಲಾಂಗ್ ಟರ್ಮ್ನ ನಾನು ಸಪ್ರೇಟ್ ಮಾಡ್ತೀನಿ ಅಂತಂದ್ರೂ ಏನೂ ತಪ್ಪಿಲ್ಲ. ಬಹಳ ಇಂಪಾರ್ಟೆಂಟು ಯಾವ ಷೇರುಗಳನ್ನು ಕೊಳ್ತೀರಿ ಮತ್ತು ಅದನ್ನು ಹೇಗೆ ಮಾನಿಟರ್ ಮಾಡ್ತೀರಿ. ಮುಂದಿನ ಪ್ರಶ್ನೆ, ನನ್ನ ಹತ್ರ 1 ಲಕ್ಷ ಅಮೌಂಟ್ ಇನ್ವೆಸ್ಟ್ ಮಾಡಲಿಕ್ಕೆ ಇದ್ರೆ ಅದನ್ನು ಶಾರ್ಟ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರೋ ಪ್ರಾಫಿಟನ್ನು SEP ಮಾಡಬೇಕು ಅಂತ ಇದ್ದೇನೆ ಸರ್, ಇದು ಸರಿಯಾದ ವಿಧಾನನ? ಇದು ಸರಿಯಾದ ವಿಧಾನನೇ. ಆದರೆ ನಮ್ಮ ಕಾರ್ಯಾಗಾರ ತಗೊಂಡಿದ್ದೀರೋ ಇಲ್ಲವೋ ಅನ್ನುವಂಥ ವಿಚಾರ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಶಾರ್ಟ್ ಟರ್ಮ್ನಲ್ಲಿ ರಿಸ್ಕ್ ಇದೆ, ಕೆಲವೊಮ್ಮೆ ನೀವು ಹಾಕಿದ ಅಸಲು ಕೂಡ ಕಮ್ಮಿ ಆಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಆದ್ದರಿಂದ ನಮ್ಮ ಸಲಹೆ,
ನಮ್ಮ ಕಾರ್ಯಾಗಾರ ತಗೊಂಡವರಿಗೆ ನಾವು ಹೇಳ್ತೇವೆ, ನೀವು ಶಾರ್ಟ್ ಟರ್ಮ್ ನಲ್ಲಿ ಒಂದು 25-30% ಲಾಭವನ್ನು ನಿರೀಕ್ಷೆ ಮಾಡಬಹುದು. 1 ಲಕ್ಷಕ್ಕೆ ಒಂದು ಅಂದಾಜು 25-30 ಸಾವಿರ ಲಾಭ ಪಡಿಬಹುದು. ವರ್ಷಕ್ಕೆ 25-30 ಸಾವಿರ ಹಾಕ್ತೀನಿ ಅಂತಂದ್ರೆ ACP ಗೆ ಕಮ್ಮಿ ಆಗೋಗುತ್ತೆ. ನಮ್ಮ ಸಲಹೆ ತಿಂಗಳಿಗೆ 5 ಸಾವಿರ ಆದ್ರೂ ACP ಅಲ್ಲಿ ಹಾಕಬೇಕಾಗುತ್ತೆ. ನಮ್ಮ ಇನ್ನೊಂದು ಸಲಹೆ, ನೀವು ಎಸ್ಇಪಿ ನ ಬೇರೆ ಇಟ್ಕೊಳ್ಳಿ, ಶಾರ್ಟ್ ಟರ್ಮ್ ಪ್ರಾಫಿಟ್ ಅನ್ನ ಬೇರೆ ಇಟ್ಕೊಳ್ಳಿ, ಎರಡಕ್ಕೂ ಬೇರೆ ಬೇರೆ ಫಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಚೆನ್ನಾಗಿ ಕಲಿಯಿರಿ. ಇಲ್ಲ ಅಂತಂದ್ರೆ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಭರ್ತಿಯಾಗಿ ಬೇಕಾದಷ್ಟು ಪರಿಣಿತಿಯನ್ನು ಪಡೆದು ಆಮೇಲೆ ಹಣವನ್ನು ಹುಡ್ಲಿಕ್ಕೆ ಪ್ರಾರಂಭ ಮಾಡಿ. ಬಹಳ ಜನ ಚೌಕಾಶಿ ಮಾಡ್ತಾರೆ, ಡಾಕ್ಟರ್ ಭರತ್ ಚಂದ್ರ ಅವರಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ. ನೀವು ಕೊಡ್ತಾ ಇರುವ ಫೀಸ್ ಇಷ್ಟು, ಬರೋ ಬೆನಿಫಿಟ್ ಇಷ್ಟು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗು, ಎಲ್ಲರಿಗೂ ಉಪಯೋಗ ಆಗುವಂತಹದ್ದು. ನಾವು ಶೇರ್ ಅನ್ನು ಮಾರಿದಾಗ ಯಾರು ಖರೀದಿ ಮಾಡ್ತಾರೆ? ಯಾಕಂದ್ರೆ ನನಗೆ ಲಾಸ್ ಆಗಿದೆ ಅಂತ ನಾನು ಮಾರ್ತಾ ಇದ್ದೇನೆ, ಇನ್ನೊಬ್ರು ಲಾಸ್ ಆಗಿದ್ದನ್ನು ಯಾಕೆ ತಗೊಳ್ತಾರೆ? ಅಷ್ಟೇ ಅಲ್ಲ, ಸೆಲ್ ಇಂಡಿಕೇಶನ್ ಬಂದಾಗ ಯಾರು ನನ್ನ ಶೇರ್ ಅನ್ನು ಕೊಳ್ಳದೇ ಇದ್ರೆ ಏನಾಗುತ್ತೆ? ಈ ಡೌಟ್ಗಳು ಸುಮಾರು ಎಲ್ಲರಿಗೂ ಬರುವಂತ ಡೌಟ್. ಅದಕ್ಕೋಸ್ಕರ ಇವತ್ತು ಈ ಪ್ರಶ್ನೆಯನ್ನು ಆರಿಸಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದೇವೆ. ನೀವು ಕೇಳಿದ ಪ್ರಶ್ನೆಗೆ ನಾವು ಏನು ಊಹೆ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ, ನೀವು ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಯಾಕಂದ್ರೆ ಲಾಂಗ್ ಟರ್ಮ್ ನಲ್ಲಿ ಷೇರುಗಳನ್ನು ಮಾರ್ಕೊಳ್ಳೋದು ನಮ್ಮ ಗುರಿ ತಲುಪಿದ ಮೇಲೆ. ಗುರಿ ಏನಿರ್ಬೋದು? ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಇಲ್ಲ ರಿಟೈರ್ಮೆಂಟ್ಗೆ ದೊಡ್ಡ ಮೊತ್ತ. ಆಮೇಲೆ ಶಾರ್ಟ್ ಟರ್ಮ್ ನಲ್ಲಿ ನೀವು ಸೇಲ್ ಮಾಡ್ಕೋತೀರಿ ಅಂತಂದ್ರೆ ನಿಮಗೆ ಲಾಸ್ ಆಗಿದೆ ಅಂತಂದ್ರೆ ಬೇರೆ ಯಾರಿಗೆ ಪ್ರಾಫಿಟ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಕೇಳಿದ್ದೀರಿ. ಬಹಳ ಉತ್ತಮವಾದ ಪ್ರಶ್ನೆ. ಟೈಟನ್ನ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಸದ್ಯಕ್ಕೆ 2400 ರೇಂಜ್ ಅಲ್ಲಿದೆ, ಮತ್ತೆ ಟೈಟನ್ 2100ಕ್ಕೆ ಬಂತು ಅಂತ ಹೇಳಿ ನೀವು ಲಾಸ್ ಆಗಿದೆ ಅಂತ ಮಾರ್ಕೊಳ್ತೀರಿ. ಆಗ ನೀವು ತಿಳ್ಕೊಳ್ತೀರಿ ಬೇರೆಯವರು ಪರ್ಚೇಸ್ ಮಾಡಲ್ಲ ಅಂತ. ಯಾಕೆ ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಲಾಜಿಕ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹುಶಃ ಕೆಲವರು ಟೈಟನ್ ಅನ್ನು 1500ರಲ್ಲಿ ನೋಡಿರಬಹುದು, ಮತ್ತೆ ಪುನಃ 2700ರಲ್ಲಿ ನೋಡಿರಬಹುದು. ಈಗ 2100ಕ್ಕೆ ಬಂದಾಗ ಅವರ ಐಡಿಯಾ ಏನು ಅಂತಂದ್ರೆ, ಇದೀಗ ಸರಿಯಾದ ಪ್ರೈಸ್ ನಲ್ಲಿದೆ, ಪರ್ಚೇಸ್ ಮಾಡಿದ್ರೆ ಮುಂದೆ 2 ವರ್ಷದಲ್ಲಿ 3000-4000ಕ್ಕೆ ಹೋಗುತ್ತೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡ್ತಾರೆ. ಈಗ ಅವರಿಗೆ ಲಾಸ್ ಆಗುವಂತ ಪ್ರಶ್ನೆ ಇಲ್ಲ, ನೀವು ಲಾಸ್ ಅಲ್ಲಿ ಮಾರ್ಕೊಂಡಿದ್ದೀರಿ. ಮುಂದಿನ ಪ್ರಶ್ನೆ, ನೀವು 2100ರಲ್ಲಿ ಮಾರ್ಕೊಂಡು ನಷ್ಟ ಮಾಡ್ಕೊಂಡ್ರಿ, ಆದರೆ ನಿಮ್ಮೊಟ್ಟಿಗೆ ಕೆಲವರು ಕೂಡ 2100ರಲ್ಲಿ ಮಾರ್ತಾ ಇರ್ಬೋದು, ಕಾರಣ ಏನು ಅಂತ ನೋಡೋಣ. ಅವರು 1600ರಲ್ಲಿ ಪರ್ಚೇಸ್ ಮಾಡಿರ್ಬೋದು, 2700ಕ್ಕೆ ಹೋಗಿದ್ದನ್ನು ನೋಡಿರ್ಬೋದು. ಈಗ ಪುನಃ 2100ಕ್ಕೆ ಬಂದಾಗ ಪುನಃ ನನ್ನ ಅಸಲಿಗೆಲ್ಲಿ ಬರುತ್ತೋ ಅಂತ ಭಯಪಟ್ಕೊಂಡು ಮಾರ್ತಾ ಇರ್ಬೋದು. ಆದ್ದರಿಂದಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಹಂತದಲ್ಲಿ ಜನ ಬೈಯಿಂಗು ಸೆಲ್ಲಿಂಗು ಮಾಡೋದಕ್ಕೆ ಅವರದೇ ಆದಂತ ಕಾರಣಗಳು ಇರ್ತವೆ. ನೀವೀಗ ಕೇಳಿದ್ರಿ, ನಾನು ಮಾರುವಾಗ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರು ಇಲ್ಲದೆ ಇದ್ದರೆ, ಉದಾಹರಣೆ ಕೊಡ್ತಾ ಇದ್ದೇನೆ, ಇನ್ಫೋಸಿಸ್ ಷೇರುಗಳು 1 ದಿನಕ್ಕೆ 53 ಲಕ್ಷ ವಹಿವಾಟು ಆಗುತ್ತೆ, ಟೈಟನ್ನಲ್ಲಿ 25 ಲಕ್ಷ ಷೇರುಗಳು ಮಾರಾಟ ದಿನ ಆಗ್ತವೆ. ಇಂತಹ ಷೇರುಗಳನ್ನು ತಗೊಂಡ್ರೆ ನಿಮ್ಮ ಷೇರುಗಳನ್ನು ತಗೊಳ್ಳಿಕ್ಕೆ ಯಾರು ಹೆಸಿಟೇಟ್ ಮಾಡೋದಿಲ್ಲ. ಅದೇ ನೀವೇನಾದರೂ ಕಳಪೆ ಕಂಪನಿಯ ಷೇರುಗಳನ್ನು ತಗೊಂಡ್ರೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರೂ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಗುರುಗಳೇ ಬುಲ್ಲಿಶ್ ಆಗಿರುವಂತಹ ಷೇರುಗಳನ್ನು ದಯಮಾಡಿ ರೆಕಮೆಂಡ್ ಮಾಡಿ. ನಾವು ನಮ್ಮ ಕಾರ್ಯಾಗಾರದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಇಂತಹ ಷೇರುಗಳನ್ನು ಕೊಳ್ಳಿ ಅಂತ ಯಾರಿಗೂ ಸಲಹೆ ಕೊಡುವುದಿಲ್ಲ. ಯಾಕೆ ಅಂತ ಕೇಳಬಹುದು. ನಮ್ಮ ಕಾರ್ಯಾಗಾರದಲ್ಲಿ ಯಾವ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿಕೊಡುವಂತ ಎಲ್ಲ ಟ್ರೈನಿಂಗ್ ಅನ್ನು ಕೊಡ್ತೇವೆ. ನಮ್ಮ ಕಾರ್ಯಾಗಾರ ತಗೊಂಡ ಮೇಲೆ ನಿಮಗೆ ಷೇರುಗಳನ್ನು ತಗೊಳ್ಬೇಕಾ, ಮಾರಬೇಕಾ, ಹೋಲ್ಡ್ ಮಾಡಬೇಕಾ ಅನ್ನುವಂತ ಸಂಪೂರ್ಣ ಜ್ಞಾನ ಬರುತ್ತೆ. ಆದ್ದರಿಂದ ನಾವು ಎಂದಿಗೂ ಷೇರುಗಳನ್ನು ರೆಕಮೆಂಡ್ ಮಾಡುವಂತ ತಪ್ಪನ್ನು ಮಾಡುವುದಿಲ್ಲ. ಮತ್ತೆ ಇವತ್ತು ನಾನೇನಾದರೂ ಒಂದು ಷೇರನ್ನು ರೆಕಮೆಂಡ್ ಮಾಡಿ ಅಂತಂದ್ರೆ 3 ತಿಂಗಳ ಮೇಲೆ ಸನ್ನಿವೇಶ ಕಂಪ್ಲೀಟ್ ಆಗಿ ಬದಲಾಗಬಹುದು. ಅದರಿಂದಾಗಿ ನಮ್ಮ ಸಲಹೆ, ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇರಿ. ಮತ್ತೆ ನಿಮ್ಮಲ್ಲಿ ಸ್ವಲ್ಪ ಹಣ ಇದೆ ಮತ್ತು ಆಸಕ್ತಿ ಇದೆ ಅಂತಂದ್ರೆ ಡಾಕ್ಟರ್ ಭರತ್ ಚಂದ್ರ ಅವರ 3 ತಿಂಗಳ ಕನ್ನಡದ ಆನ್ಲೈನ್ ಕೋರ್ಸ್ ಅನ್ನು
ತೆಗೆದುಕೊಳ್ಳಿ ಅಂತ ಸಲಹೆ ಕೊಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ, ಸರ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿದ್ದರೆ ಏನು ಪ್ರಾಬ್ಲಮ್ ಇಲ್ವಾ? ನಾರ್ಮಲ್ ಆಗಿ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಕೆಳಗೆ ಬೀಳ್ತಾ ಇದೆ ಅಂತಂದ್ರೆ ಆ ಷೇರಿನ ಬೆಲೆ ಕೂಡ ಕೆಳಗೆ ಬೀಳ್ತಾ ಇದೆ ಅಂತ ಅರ್ಥ. ಷೇರಿನ ಬೆಲೆ ಕೆಳಗೆ ಬೀಳಲಿಕ್ಕೆ ಎರಡು ಕಾರಣಗಳು, ಟೆಂಪ್ರರಿ ಪರ್ಮನೆಂಟ್. ಕೆಲವು ಸರ್ತಿ ಯಾವುದೋ ಒಂದು ಕಂಪನಿಯ ಬೆಲೆ ಕಮ್ಮಿ ಆಗ್ತಾ ಇರುತ್ತೆ, ಮತ್ತೆ ಎಂದೂ ಮೇಲಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಕೆಲವು ಸರ್ತಿ ಕೆಳಗೆ ಬಿದ್ದಾಗ ಟೆಂಪ್ರರಿ ಪ್ರಾಬ್ಲಮ್ಸ್ ಇರ್ತವೆ, ಆ ಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇರುತ್ತೆ, ರಿಸೆಷನ್ ಇರುತ್ತೆ, ನೆಗೆಟಿವ್ ನ್ಯೂಸ್ ಇರುತ್ತೆ, ಮತ್ತೆ ಇದು ಶಾರ್ಟ್ ಟರ್ಮ್ ನಲ್ಲಿ ಕಂಪನಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ಲಾಂಗ್ ಟರ್ಮ್ ನಲ್ಲಿ ಯಾವ ಬದಲಾವಣೆಯನ್ನು ಕೊಡುವುದಿಲ್ಲ. ಆಗ ಆ ಷೇರು ಮುಂದಿನ ದಿನಗಳಲ್ಲಿ ರಿಕವರಿ ಆಗಿ ಮೇಲಕ್ಕೆ ಹೋಗುತ್ತೆ. ಅದರಿಂದ ಅಂತಹ ಷೇರುಗಳನ್ನು ಕೊಂಡರೆ ತಪ್ಪಿಲ್ಲ. ಇವತ್ತಿನ ಕೊನೆಯ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸರ್, ಚೀನಾ ಟೈವಾನ್ ಯುದ್ಧದಿಂದ ಮಾರ್ಕೆಟ್ ಬೀಳಬಹುದಾ ಸರ್? ದಯವಿಟ್ಟು ವಿಡಿಯೋ ಮಾಡಿ. ಸ್ನೇಹಿತರೆ, ಈ ಪ್ರಶ್ನೆ ನಮ್ಮ ಮುಂದೆ ಬಂದದ್ದರಿಂದ ನಾವು ಇವತ್ತು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇವೆ. ಚೈನಾ ಮತ್ತು ತೈವಾನ್ ಯುದ್ಧ ಆದಾಗ ಮಾರುಕಟ್ಟೆಗೆ ಏನು ಪರಿಣಾಮ ಆಗುತ್ತೆ ಅಂತ ನಾವು ರಿಸರ್ಚ್ ಮಾಡಿ ಬೇಕಾದರೆ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೇವೆ. ಆದರೆ ನಿಮಗೆ ಈ ವಿಡಿಯೋ ನೋಡಲಿಕ್ಕೆ ಆಸಕ್ತಿ ಇದೆ ಅಂತ ಗೊತ್ತಾಗಬೇಕಾಗುತ್ತೆ. ಈ ವಿಚಾರವಾಗಿ ವಿಡಿಯೋ ಬೇಕು, ಅದರಲ್ಲಿ ಆಸಕ್ತಿ ಇದೆ ಅಂತಾದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಚೈನಾ ತೈವಾನ್ ಅಂತ ಟೈಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದು ವಿಸ್ತೃತವಾದ ವಿಡಿಯೋವನ್ನು ಹಾಕ್ತೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಸೇವೆ ಅಂತ ಕಳಿಸ್ಕೊಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋ ಬೇಕು ಅಂತಂದ್ರೆ ಚೈನಾ ತೈವಾನ್ ಅಂತ ಟೈಪ್ ಮಾಡಿ ಕಳಿಸಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಟೈಪ್ ಮಾಡಿದ್ದಾರೆ ಅಂತಂದ್ರೆ ಆವಾಗ ಆ ವಿಡಿಯೋ ಮಾಡಿ ನಿಮಗೋಸ್ಕರ ಅದನ್ನು ಪೋಸ್ಟ್ ಮಾಡ್ತೇವೆ. ನಮಸ್ಕಾರ.